ಹಲೋ ಸ್ನೇಹಿತರೆ ಕನ್ನಡ ಮಿಸ್ಟ್ರಿನ್ ಫುಡ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತೂ ಹೆಸ್ಪ್ರ ಮಾಡೋ ಮೂವಿ ಹೆಸರು ಹ್ಯೂಮನ್ ಸೆಂಟಿಫೈಡ್ ಅಂತ ಎರಡು ಸಾವಿರದ ಒಂಬತ್ತರಲ್ಲಿ ರಿಲೀಸ್ ಆದಂಥ ಮೂವಿದು ಆವಾಗಲೇ ಇದನ್ನು ಹನ್ನೆರಡು ದೇಶಗಳಲ್ಲಿ ಬ್ಯಾನ್ ಮಾಡಿದರಂತೆ ಅಂಥದ್ದು ಇದರಲ್ಲಿ ಏನುಂಟಂತ ನಾ ಕೂಡ ನೋಡಿದೆ ಬ್ಯಾನ್ ಮಾಡಿದೆ ಅಂತ ನನಗೆ ಫೀಲ್ ಆಯಿತು ನಿಮ್ಗೆ ಕೂಡ ಆ ಕಾರಣ ಗೊತ್ತಾಗಬೇಕಾದ್ರೆ ಈ ಕಥೆನ ಎಂಡ್ವರೆಗೆ ಕೇಳ್ತಾ ಹೋಗಿ ತುಂಬ ಡಿಸ್ಟರ್ಬಿಂಗ್ ಆಗಿದೆ ಮೂವಿ ನೋಡೋಕಾದ್ರೆ ಮಾತ್ರ ವರೆಗೆ ನೋಡ್ತಾ ಹೋಗಿ ಎಂಡಲ್ಲಿ ಇಷ್ಟ ಆಯ್ತಾದರೆ ದಯವಿಟ್ಟು ಲೈಕ್ ಕಮೆಂಟ್ ಆಗಿ ಶೇರ್ ಮಾಡಿ ಸೊ ಹಾಗಾದರೆ ಹೆಚ್ಚಿನ ಟೈಮ್ ವೆಸ್ಟ್ ಮಾಡದೆ ಸೀದಾ ಈ ಮೂವಿಯಾಗಿ ಕತೆಗಡೆಯೋಣ ಸೊ ಮೂವಿ ಸ್ಟಾರ್ಟ್ ನಮಗೆ ಒಂದು ನಿರ್ಜನವಾದ ಪ್ಲೇಸಲ್ಲಿ ಕಾರು ಸೈಡ್ ಹಾಕಿ ಕೆಲವು ಫೋಟೋಗಳನ್ನ ಅಬ್ಸರ್ವ್ ಮಾಡ್ತಿರೋ ಒಬ್ಬ ಮುದುಕನ ತೋರಿಸ್ತಾರೆ ಅವನ ಹೆಸರು ಯಾರು ಏನಂತ ನಿಮಗೆ ಮುಂದೆ ಗೊತ್ತಾಗುತ್ತೆ ಆ ಹೊತ್ತಿಗೆ ಟ್ರಕ್ ಮೂಲಕ ಯಾರೊಬ್ಬ ವ್ಯಕ್ತಿ ಬಂದು ಆ ಮುದುಕನ ಹಿಂದೆ ಗಾಡಿ ನಿಲ್ಲಿಸಿ ಅರ್ಜೆಂಟ್ ಟಾಯ್ಲೆಟ್ಗಂತ ಸೀದಾ ಕಾಡಳು ಹೋಗ್ತಾನೆ ಅದನ್ನ ಗಮನಿಸಿದ ಆ ಮುದುಕ ಕಾರಿಂದ ಕೆಳಗಿಳಿದು ತನ್ನಲ್ಲಿದ್ದ ಗನ್ ಮೂಲಕ ಆ ವ್ಯಕ್ತಿಗೆ ಶೂಟ್ ಮಾಡಿ ಪ್ರಜೆಪಿಸಿ ಅದಾದ ಮೇಲೆ ಆ ಸೀನ್ಗೆ ಏನು ಕ್ಲಾರಿಟಿ ಕೊಡದೆ ಮೂವಿನ ಮುಂದೆ ತಗೊಂಡು ಹೋಗ್ತಾರೆ ಈ ಸೀನಲ್ಲಿ ನಮಗೆ ಅದೇ ಊರಿಗೆ ಅಂದರೆ ಜರ್ಮನಿಗೆ ರೋಡ್ ಟ್ರಿಪ್ಗೆ ಅಂತ ಬಂದಿರೋ ಇಬ್ಬರು ಗೆಳತಿಯರನ್ನು ತೋರಿಸ್ತಾರೆ ಅವರ ಹೆಸರು ಜನ್ನಿ ಹಾಗೆ ಲಿನ್ಸೆ ಅಂತ ಆ ದಿನ ಪೂರ್ತಿಯವರು ಜರ್ಮನಿಯ ಒಂದು ಹೋಟೆಲ್ ಸ್ಟೇ ಆಗಿ ರಾತ್ರಿ ಆಗೋ ಒಂದು ಪಾರ್ಟಿಗೆ ಹೋಗ್ಲಿಕ್ಕೆ ರೆಡಿ ಆಗ್ತಿರ್ತಾರೆ ಜನಿಗೆ ಅದು ಎಷ್ಟೆಲ್ಲದರೂ ಕೂಡ ಲೆನ್ಸೆ ಹಠ ಮಾಡಿದ್ಲೆಂಬ ಒಂದೇ ಒಂದು ಕಾರಣಕ್ಕೆ ಒಪ್ಕೊಂಡಿದ್ಲು ನಂತರ ಅವರಿಬ್ಬರ ಲೇಟ್ ನೈಟ್ ಅಲ್ಲಿ ರೆಂಟ್ಗೆ ತಗೊಂಡಂತ ಕಾರ್ ತೆಗೆದು ತಮ್ಮ ಪ್ರಯಾಣ ಸ್ಟಾರ್ಟ್ ಮಾಡ್ತಾರೆ ಅವರಿಗೆ ಪಾರ್ಟಿ ಆಗ್ತಿರೋ ಜಾಗ ಕರೆಕ್ಟ್ ಆಗಿ ಗೊತ್ತಿಲ್ಲದಿರೋ ಕಾರಣ ಮ್ಯಾಪ್ ಹಾಕೊಂಡು ಅಲ್ಲಲ್ಲಿ ಸ್ಟಾಪ್ ಕೊಟ್ಟು ಬಹಳ ಕಷ್ಟಪಟ್ಟು ಹೋಗ್ತಿರ್ತಾರೆ ಆದರೆ ಆ ರೀತಿ ಅವರಿಗೆ ಜಾಸ್ತಿ ದೂರ ಹೋಗೋಕ್ಕಾಗಲ್ಲ ಯಾಕಂದರೆ ಅವರು ದಾರಿ ತಪ್ಪಿ ಬೇರೆ ಯಾವುದೋ ರೋಡ್ಗೆ ಹೋಗಿಬಿಟ್ಟಿದ್ರು ಹಾಗೆ ಅವರ ಗ್ರಾಚಾರಕ್ಕೆ ಆ ಟೈಮ್ಗೆ ಕರೆಕ್ಟ್ ಆಗಿ ಗಾಡಿಯ ಟೈರ್ ಕೂಡ ಪಂಚರ್ ಆಗುತ್ತೆ ಅದರಿಂದ ಜನಕ್ಕೆ ಲೆನ್ಸ್ ಮೇಲೆ ತುಂಬ ಕೋಪ ಬರುತ್ತೆ ಈ ಭಯಾನಕ ದಾರಿಯಲ್ಲಿ ಸಹಾಯ ಕೇಳುವ ಒಬ್ಬನೇ ಒಬ್ಬ ಮನುಷ್ಯ ಕೂಡ ಅಲ್ಲ ಇದಕ್ಕೆಲ್ಲ ನೀನೇ ಕಾರಣ ಅಂತ ಆದರೆ ಲೆನ್ಸೆ ಮಾತ್ರ ಧೈರ್ಯಗಿಡದೆ ಏನಾದರೂ ಮಾಡುವಂಥ ಅದೇ ಕೂಡಲೇ ಕೆಳಗಿಳಿತಾಳೆ ನಂತರ ಕಾರ್ನ ಹಿಂಬಾದಿ ಸೀಟಲ್ಲಿದ್ದ ಪೇಪರ್ನ ತೆಗೆದು ಅದರಲ್ಲಿರೋ ನಂಬರ್ನ ಓದಿಳುವಂಥ ಜನಿಗೆ ಹೇಳಿ ಅದೇ ಕೂಡಲೇ ಆ ನಂಬರ್ಗೆ ಕಾಲ್ ಮಾಡ್ತಾಳೆ ಆ್ಯಕ್ಚುಲಿ ಕಾರ್ನ ರೆಂಟ್ಗೆ ತಗೊಂಡು ಬಂದಂಥ ಆಫೀಸ್ನ ನಂಬರ್ ಆಗಿತ್ತು ಆದರೆ ಅವರ ಬ್ಯಾಡ್ ಲಗ್ಗೆ ಅಲ್ಲಿ ಸಿಗ್ನಲ್ ಎದ್ದಿರೋದಿಲ್ಲ ಆ ಹೊತ್ತಿಗೆ ಅಲ್ಲಿ ಜೋರಾಗಿ ಮಳೆ ಬರುತ್ತೆ ಬೇರೆ ದಾರಿ ತೋರದೆ ಅವರಿಬ್ಬರು ಮತ್ತೆ ಪುನಃ ಕಾರ್ ಒಳಗೆ ಹೋಗಿ ಯೋಚನೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಲೆನ್ಸ್ ಹೇಳ್ತಾಳೆ ಮೋಸ್ಟ್ಲಿ ನಾವು ಈ ರಾತ್ರಿ ಇದೇ ಕಾರ್ ಒಳಗೆ ಇರಬೇಕಾಗುತ್ತೇನೋ ಅಂತ ಆದ್ರೆ ಅವರ ಪುಣ್ಯಕ್ಕೆ ಆ ಹೊತ್ತಿಗೆ ಒಂದು ಕಾರ್ ಬರುತ್ತೆ ಲೆನ್ಸೇ ಸಹಾಯ ಕೇಳೋದು ಬೇಡ ಅಂತ ಎಷ್ಟೇ ಬಡ್ಕೊಂಡು ಕೂಡ ಜನಿ ಮಾತ್ರ ವಿಂಡೋ ಓಪನ್ ಮಾಡಿ ದಾರಿಲಿ ಹೋಗ್ತಿದ್ದ ಆ ಅಡ್ಡಾಕಿ ಹೆಲ್ಪ್ ಕೇಳಿ ಹೆಲ್ಪ್ ಕೇಳಿಬಿಡ್ತಾಳೆ ಆ್ಯಕ್ಚುಲಿ ಅವಳು ಮಾಡಿದಂತ ಒಂದು ದೊಡ್ಡ ತಪ್ಪಾಗಿತ್ತು ಯಾಕಂದರೆ ಕಾರಲ್ಲಿ ಬಂದಂಥ ಆ ವ್ಯಕ್ತಿಯೊಬ್ಬ ಸೈಕು ಆಗಿದ್ದ ಅದಲ್ಲದೆ ಅವರಿಬ್ಬರನ್ನ ಅವನು ತುಂಬ ಕೆಟ್ಟದಾಗಿ ನೋಡಿ ವಿಕೃತವಾಗಿ ಆಡ್ತಿದ್ದ ಹೆದರಿದ ಅವರಿಬ್ಬರು ಅದೇ ಕೂಡಲೇ ವಿಂಡೋನ ಕ್ಲೋಸ್ ಮಾಡಿ ಅವನ ಮಾತಿನ ಕಡೆ ಗಮನ ಕೊಡದೆ ಸುಮ್ಮನೆ ಕೂತ್ಕೋತಾರೆ ಒಂದು ಸುಮಾರು ದಿನ ಕಾಲ ಆ ವ್ಯಕ್ತಿ ವಿಕೃತಿನ ಮೆರೆದು ನಂತರ ಸಾಕಾಗಿ ಕಾರ್ ತೆಗೆದು ಅಲ್ಲಿಂದ ಹೋಗಿ ಬಿಡ್ತಾನೆ ಆವಾಗಿವರೆಗೆ ಹೋದ ಜೀವ ವಾಪಸ್ ಬಂದಾಗೆ ಫೀಲ್ ಆಗುತ್ತೆ ಇವಾಗ ಏನು ಮಾಡುದು ಇನ್ನು ಹೇಗೆ ಸುಮ್ಮನೆ ಕೂತ್ರೆ ಯೂಸ್ ಇಲ್ಲ ದಾರಿ ಹುಡುಕುತ್ತಾ ಹೋಗ್ಬೇಕಂತ ಅದೇ ಕೂಡಲೇ ಕೆಳಗಿಳಿದು ಪಕ್ಕದಲ್ಲಿರೋ ಕಾಡಿನ ಒಳಗೆ ಹೆಜ್ಜಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆದರೆ ಎಷ್ಟೇ ದೂರ ಹೋದರೂ ಕೂಡ ಸುತ್ತಮುತ್ತ ಕಾಳೆ ತೋರ್ತಿತ್ತು ಹೊರತು ಯಾವುದೇ ರೀತಿಯ ಮನೆಯವರಿಗೆ ತೋರೋದಿಲ್ಲ ಅದಲ್ಲದೆ ಅವ್ರು ಬಂದ ದಾರಿ ಕೂಡ ಮಿಸ್ ಆಗಿತ್ತು ಅದರಿಂದ ಲೆನ್ಸ್ ಆದರೂ ಅಲ್ಲ ಜನಿ ಮಾತ್ರ ತುಂಬ ಕೋಪಗೊಳ್ತಾಳೆ ನಿನ್ನ ಕಾರಣವೇ ಈ ರೀತಿ ಎಲ್ಲ ಆಗ್ತಿರೋದು ಆವಾಗ ಕಾರಲ್ಲಿ ಇವಾಗ ಈ ಕಾಡಿನ ಮಧ್ಯೆ ಟ್ರ್ಯಾಪ್ ಆಗಿದ್ದೀವಿ ನನ್ನ ಕೈಲಿ ನಡೆಯೋಕ್ಕಾಗಲ್ಲ ಅಂತ ಹಠ ಮಾಡ್ತಾಳೆ ಆವಾಗ ಲಿನ್ಸೆ ಗಮನ ದೂರದಲ್ಲಿ ಉರಿತಿರೋ ಬೆಳಕಿನ ಕಡೆ ಹೋಗಿ ಮೋಸ್ಟ್ಲಿ ಅಲ್ಲಿ ಯಾವುದೋ ಮನೆ ಇರಬೇಕು ಈಗಲೇ ಹೋಗಿ ಸಾಯ ಕೇಳುವಂಥ ಜನಿನ ಪುಸಲಾಯಿಸಿ ಅದೇ ಕೂಡಲೇ ಅಲ್ಲಿ ಹೋಗ್ತಾರೆ ಆಕ್ಚುಲಿ ಅವರಿಗೆ ಸ್ಕರ್ಟ್ ಆಗಿತ್ತು ಅದೊಂದು ಕಟ್ಟಿಗೆ ಮನೆಯಾಗಿತ್ತು ಅಂತೂ ಒಂದ್ ಮನೆಯಾದರೂ ಸಿಕ್ತಲ್ಲ ಅಂತ ಬರ್ತಿದ್ದ ಆ ಮಳೆಯಲ್ಲೂ ಉಸಿರು ಬಿಡ್ತಾ ಅವರಿಬ್ಬರು ಹೋಗಿ ಆ ಮನೆಯ ಡೋರ್ನ ನಾಕ್ ಮಾಡ್ತಾರೆ ಒಳಗಿಂದ ಒಬ್ಬ ಮುದುಕ ಬಂದು ಬಾಗಿಲ್ ತೆಗಿತಾನೆ ಆ ಮುದುಕ ಆಕ್ಚುಲಿ ಬೇರೆ ಯಾರು ಅಲ್ಲ ಮೂರು ಅಲ್ಲಿ ನಾವು ಕಣ್ಣಂತ ಅದೇ ಮುದುಕ ಅವರು ತಮ್ಮೊಟ್ಟಿಗೆ ಅರ್ಧ ಗಂಟೆ ಹಿಂದಾದ ಅಷ್ಟು ಘಟನೆ ಅವನೊಟ್ಟಿಗೆ ವಿವರಿಸಿ ಸಹಾಯ ಕೇಳ್ತಾರೆ ಮೊದಲಿಗೆ ಅವನು ಒಪೋಸ್ ಮಾಡ್ತಾನಾದ್ರೂ ನಂತರೇಗೋ ಅವ್ರ ಮೇಲೆ ಕನಿಕರ ಬಂದು ತುಂಬ ಆಧಾರದಿಂದ ಬಾರ ಮಾಡಿಕೊಂಡು ಅವರ ಆರೈಕೆ ಮಾಡ್ತಾನೆ ಲೆನ್ಸ್ ಹೇಳ್ತಾಳೆ ದಯವಿಟ್ಟು ನಿಮಗೆ ಪರಿಚಯರು ಯಾವುದಾದ್ರೂ ಕಾರ್ ಮೆಕ್ಯಾನಿಕ್ನ ಕರೆಸ್ಬೋದಂತ ಸರಿ ಅಂತ ಆ ಮುದುಕ ಸೀದ ಒಳಗೋಗಿ ಕಾಲ್ ಗಿಲ್ ಏನು ಕೂಡ ಮಾಡದೆ ಕಾಲ್ ಮಾಡುವಾಗೆ ಆಕ್ಟ್ ಮಾಡ್ತಾನೆ ನಂತರ ಎರಡು ಗ್ಲಾಸ್ ನೀರಿಗೆ ಯಾವುದೋ ಡ್ರಗ್ ಮಿಕ್ಸ್ ಮಾಡಿ ಇವರಿಗೆ ತಂದು ಕೊಡ್ತಾನೆ ಪಾಪ ಆದರೆ ಯಾವೊಂದು ಅರಿವು ಕೂಡ ಇರದ ಅವರಿಬ್ಬರು ಹಾಗೆ ಅದನ್ನ ಸೇವಿಸ್ತಾರೆ ಅದಾದ ಸ್ವಲ್ಪ ಹೊತ್ತಿನ ನಂತರ ಬಾಡೊಳಗೆ ಮಿಕ್ಸ್ ಆಗಿದ್ದ ಆ ಡ್ರಗ್ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಅದರಿಂದ ಜನ್ನಿ ಹಾಗೆ ಲಿಣ್ಸೆ ಇಬ್ಬರು ಕೂಡ ವಾಮಿಟ್ ಮಾಡ್ತಾ ಅಲ್ಲೇ ಬಿದ್ದುಬಿಡ್ತಾರೆ ನಂತರ ಆ ಮುದುಕ ಅವರಿಬ್ಬರಿಗೆ ಬಲವಂತವಾಗಿ ಬೇರೆಯಾವುದೋ ಡ್ರಗ್ ಕೊಟ್ಟು ಅವರ ಡ್ರೆಸ್ ಚೇಂಜ್ ಮಾಡಿಸಿ ಕೆಳಗಡೆ ಕರ್ಕೊಂಡು ಹೋಗ್ತಾನೆ ಕಣ್ಬಿಟ್ಟು ನೋಡಿದಾಗ ಅವರಿಬ್ಬರು ಒಂದು ಲ್ಯಾಬ್ ತೊರೆಯೋ ಪ್ಲೇಸಲ್ಲಿ ಬಂದಿ ಅವರ ಪಕ್ಕದ ಬೆಡ್ಡಲ್ಲಿ ಬೇರೆ ಯಾರೊಬ್ಬ ವ್ಯಕ್ತಿ ಇದ್ದಿರ್ತಾನೆ ಆ ವ್ಯಕ್ತಿ ಬೇರೆ ಯಾರು ಅಲ್ಲ ಮೂರು ಸ್ಟಾರ್ಟಿಂಗ್ ಅಲ್ಲಿ ಆ ಮುದುಕ ಕಿಡ್ನ್ಯಾಪ್ ಮಾಡಿದ್ದಲ್ಲ ಅದೇ ವ್ಯಕ್ತಿ ಆಗಿದ್ದ ಸೀರಿಯಸ್ಲಿ ಅವರಿಗೆ ಏನಂತ ಅರ್ಥ ಆಗೋದಿಲ್ಲ ನೋಡಿದ್ರೆ ಅದು ಆ ಮುದುಕನ ಬೇಸ್ಮೆಂಟ್ ಅಲ್ಲಿರೋ ಒಂದು ಲ್ಯಾಬ್ ಆಗಿತ್ತು ಆ ಹೊತ್ತಿಗಲ್ಲಿ ಅದೇ ಸೈಕು ಮುದುಕ ಪಕ್ಕದ ಬೆಡ್ ಅಲ್ಲಿ ಟ್ಯಾಪ್ ಆಗಿದ್ದ ವ್ಯಕ್ತಿ ಹತ್ತಿರ ಬಂದು ನೇನೀ ಪ್ರಯೋಗಕ್ಕೆ ಮ್ಯಾಚ್ ಆಗ್ತಿಲ್ಲ ಅಂತ ಅವನ ಸೈಲೆಂಟ್ ಆಗಿ ಕೊಂದಾಕಿ ನಂತರ ಮನೆ ಮುಂದೆ ದಫನ್ ಮಾಡಿಬಿಡ್ತಾನೆ ಅದಾದಮೇಲೆ ಅವನು ತನ್ನ ಪ್ರಯೋಗಕ್ಕೆ ಬೇರೆ ಯಾರೋ ವ್ಯಕ್ತಿನ ಕಿಡ್ನ್ಯಾಪ್ ಮಾಡಿಕೊಂಡು ಬಂದು ಟೆಸ್ಟ್ ಮಾಡಿಸ್ತಾನೆ ಲಕ್ಕಿಲಿ ಅವನ ಪ್ರಯೋಗಕ್ಕೆ ಮ್ಯಾಚ್ ಆಗಿದ್ದ ಸೊ ಜನಿ ಆಗಿ ಆ ಮೂರನೇ ವ್ಯಕ್ತಿನ ಯೂಸ್ ಮಾಡಿಕೊಂಡು ಡಾಕ್ಟರ್ ಪ್ರಯೋಗ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆದರೆ ಏನಪ್ಪ ಅಂತ ನೀವು ಅಂದ್ಕೋತಿರ್ಬೋದು ಅದಕ್ಕೆ ಉತ್ತರ ನಿಮಗೆ ಈ ಸೀನ್ ಮೂಲಕ ಅದೇ ಮುದುಕರಿಂದ ಗೊತ್ತಾಗುತ್ತೆ ಆ ಮುದುಕ ಆ್ಯಕ್ಚುಲಿ ಒಬ್ಬ ರಿಟೈರ್ಡ್ ಡಾಕ್ಟರ್ ಆಗಿದ್ದ ಅದು ಜೋಡಿಯಾಗಿ ಅಂಟಿಕೊಂಡು ಹುಟ್ಟೋ ಟ್ವಿನ್ ಮಕ್ಕಳ ಆಪರೇಷನ್ ಮಾಡಿ ಸಪ್ರೇಟ್ ಮಾಡುವಂಥ ಒಬ್ಬ ಡಾಕ್ಟರ್ ಆಗಿದ್ದ ಆದರೆ ರಿಟೈರ್ಡ್ ಆದಮೇಲೆ ಮೇಲೆ ಮತ್ತೊಬ್ಬನ ಮನುಷ್ಯರನ್ನ ಟ್ವಿನ್ ಆಗಿ ಮಾಡೋ ಪ್ರಯೋಗಕ್ಕೆ ಮುಂದಾಗಿದ್ದ ಆ ಪ್ರಯೋಗದ ಹೆಸರು ಹ್ಯೂಮನ್ ಸೆಂಟಿಪಾಯ್ಡ್ ಅಂತ ಸೆಂಟಿಪಾಯ್ಡ್ ಅಂದರೆ ಕನ್ನಡದಲ್ಲಿ ಶತಪದಿ ಸಾವಿರ ಕಾಲು ಅಂತ ನಾವು ಕರೀತಾರೆ ಅದೊಂದು ರೀತಿ ವಿಷಕಾರಿ ಜೀವಿ ಅದರದ್ದೇ ಆಕಾರವನ್ನು ಹೊಂದು ಮನುಷ್ಯನನ್ನ ಅವ್ನು ಮಾಡೋಕ್ಕೆ ಮುಂದಾಗಿದ್ದ ಅದು ಒಂದು ಅತ್ಯಂತ ಅಸಹ್ಯತರದ ರೀತಿಯಲ್ಲಿ ಅಂತ ಹೇಳ್ಬೋದು ಅಂದರೆ ಒಬ್ಬ ಮನುಷ್ಯನ ಆನಸ್ ಪಾರ್ಟ್ನ ಮತ್ತೊಬ್ಬ ಮನುಷ್ಯನ ಬಾಯಿಗೆ ಫಿಕ್ಸ್ ಮಾಡಿ ಆ ಮನುಷ್ಯನ ಆ್ಯನಸ್ ಪಾರ್ಟ್ನ ಮತ್ತೊಬ್ಬ ವ್ಯಕ್ತಿಯ ಬಾಯಿಗೆ ಫಿಕ್ಸ್ ಮಾಡೋದು ಈ ರೀತಿಯ ಒಂದು ಪ್ರಯೋಗ ಮಾಡಲಿಕ್ಕೆ ಮುಂದಾಗಿದ್ದ ಆದ್ರೆ ಇನ್ನೇನು ಆಪರೇಷನ್ ಸ್ಟಾರ್ಟ್ ಮಾಡಬೇಕು ಆವಾಗ ಲೆಣಸೆಗೂ ಕೈಗಾಕಿದ್ದ ಬಂದಿಂದ ಪಾರಾಗಿ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾಳೆ ಹೋಗು ಬರದಲ್ಲಿ ಅವಳ ಕೈಗಾಕಿದ್ದ ನೀಳಲ್ಲಿ ಸೀಳ್ಕೊಂಡು ಹೋಗಿ ಗಾಯಗಿಬಿಡುತ್ತೆ ಆದರೂ ಕೂಡ ಅವಳು ಧೈರ್ಯಗೆಡದೆ ಮೇಲಿದ್ದ ರೂಮ್ ಒಳಗೋಗಿ ತನ್ನಂತಾನು ಲಾಕ್ ಮಾಡ್ಕೋತಾಳೆ ಈ ಕಡೆ ಡಾಕ್ಟರ್ ಕೂಡ ನೋಡಿ ನೋಡಿ ಸಾಕಾಗಿ ಗ್ಲಾಸ್ ವೀಣನ ಬ್ರೇಕ್ ಮಾಡ್ಕೊಂಡು ರೂಮ್ ಒಳಗೆ ಹೋಗ್ತಾನೆ ಲೆಣಸೆ ಕೈಗೆ ಗಾಯ ಆಗಿದ್ದರಿಂದ ಅವಳಿಗೆ ಜಾಸ್ತಿ ದೂರ ಹೋಗೋಕ್ಕಾಗದೆ ಅಲ್ಲಿದ್ದ ಪೂಲ್ ಒಳಗೆ ಬಿದ್ದುಬಿಡ್ತಾಳೆ ಹಾಗೆ ಅವಳ ಪುಣ್ಯಕ್ಕೆ ಆ ಹೊತ್ತಿಗೆ ಪವರ್ ಕಟ್ ಆಗುತ್ತೆ ಅದರಿಂದ ಆದ ಕತ್ತಲೆ ಸಾಯದ ಮೂಲಕ ಅವಳಿಂದ ತಪ್ಪಿಸಿಕೊಂಡು ಸೀದಾ ಬೇಸ್ಮೆಂಟ್ಗೆ ಹೋಗಿ ಪ್ರಜ್ಞೆ ತಪ್ಪಿ ಮಲಗಿದ್ದ ಜನನ ಕಾಪಾಡಿ ಮನೆಯಿಂದ ಕರ್ಕೊಂಡು ಹೋಗ್ಲಿಕ್ಕೆ ಮುಂದಾಗ್ತಾಳೆ ಆದರೆ ಅದಕ್ಕೆ ಡಾಕ್ಟರ್ ಅವಕಾಶ ಕೊಡದೆ ಬರೋ ಬುಲೆಟ್ನ ಅವಳಿಗೆ ಶೂಟ್ ಮಾಡಿ ಪ್ರಜ್ಞೆ ತಪ್ಪಿಸಿ ಮತ್ತೆ ಲ್ಯಾಬ್ ಒಳಗೆ ಕರ್ಕೊಂಡೋಗಿ ಪ್ರಯೋಗನ ಸ್ಟಾರ್ಟ್ ಮಾಡ್ತಾನೆ ಮೊದಲವನು ಆ ಮೂರ ಮೊಣಗಾಲಿನ ಶಕ್ತಿಯನ್ನು ಆಪರೇಷನ್ ಮಾಡಿ ಕುಂಠಿತಗೊಳಿಸ್ತಾನೆ ಯಾಕಂದರೆ ಅವರು ಸೆಂಟಿಫೈಡ್ ಥರ ತೆರಳುತ್ತಾ ನಡಿಬೇಕಂತ ನಂತರ ಜನ್ಯಾಗಿ ಲೆನ್ಸಿಯ ಅಷ್ಟು ಹಲ್ಲುಗಳನ್ನ ಕಿತ್ತೆಗೆದು ಲಿಣಸಿಯ ಬಾಯಿನ ಮೊದಲಿದ್ದ ಆ ವ್ಯಕ್ತಿಯ ಆನಸ್ಗೆ ಜೋಡಿಸಿ ನಂತರ ಲಿನ್ಸಿಯ ಆ್ಯನಸ್ ಪಾರ್ಟ್ನ ಜನ್ಯ ಬಾಯಿಗೆ ಜೋಡಿಸಿ ಪ್ರಯೋಗನ ಕಂಪ್ಲೀಟ್ ಮಾಡ್ತಾನೆ ಅದಾದ ಸುಮಾರಿನ ನಂತರ ಡಾಕ್ಟರ್ ತಾನು ಮಾಡಿದ ಆ ಪ್ರಯೋಗನ ಹಾಲ್ಗೆ ತಗೊಂಡೋಗಿ ತನ್ನ ವಿಕೃತ ಕಾರ್ಯನ ಮಾಡ್ತಾ ಹೋಗ್ತಾನೆ ಅವನು ಅವ್ರುಗಳನ್ನ ಆಟದ ಗೊಂಬೆಗಳಾಗಿ ಯೂಸ್ ಮಾಡ್ಕೋತಾನೆ ಹಾಗೆ ಅವ್ರನ್ನ ಯಾವಾಗಲೂ ಕೇಜಲ್ಲಿ ಬಂದ್ ಅದಲ್ಲದೆ ಸೆಂಟಿಪಾಯ್ಡ್ ತಲೆಗಿದ್ದ ಆ ವ್ಯಕ್ತಿಗೆ ಆಹಾರವನ್ನ ನಾಯಿಗೆ ನೀಡುವಾಗ ನೀಡ್ತಿದ್ದ ಅದಕ್ಕೆ ಆಪೋಸ್ ಮಾಡಿದಾಗ ಬೇಕರವಾಗಿ ಹಲ್ಲೆ ಮಾಡಿ ಹಿಂಸೆ ಕೊಡ್ತಿದ್ದ ಕೂಡ ಅದರಿಂದ ಆ ಮೂರು ಕೂಡ ತುಂಬಾ ಬೇಸತ್ತೋಗಿದ್ರು ಹಾಗೆ ಎಸ್ಕೇಪ್ ಆಗೋ ಟೈಮ್ಗಾಗಿ ಕಾಯ್ತಿದ್ರು ಕೂಡ ಹೀಗಿರುವಾಗ ಒಂದಿನ ಡಾಕ್ಟರ್ ಸೆಂಟಿಪಾಯ್ಡ್ ಟ್ರೈನಿಂಗ್ ಕೊಡ್ಬೇಕಂತ ಗಾರ್ಡನ್ಗೆ ಕರ್ಕೊಂಡು ಹೋಗ್ತಾನೆ ಅಲ್ಲಿ ಸೆಂಟಿಪ್ಯಾಡ್ನ ತಲೆಯಾದ ಆ ವ್ಯಕ್ತಿಗೆ ಟಾಯ್ಲೆಟ್ ಬರುತ್ತೆ ಆ ವೇಸ್ಟಿದ ಮೆಡ್ಲಿದ ಲಿಣ್ಸೆ ಬಾಯ್ ಮೂಲಕ ಅವಳ ಬಾಡಿ ಸೇರಿಕೊಳ್ಳುತ್ತೆ ಸೀರಿಯಸ್ಲಿ ಡಿಸ್ಕಸ್ಟಿಂಗ್ ಅಂತಲೇ ಹೇಳ್ಬೋದು ಲೈಕ್ ಲೆನ್ಸೆಗೆ ಬೇರೆ ದಾರಿದಿರುವುದಿಲ್ಲ ಅಂತ ಸತಲಿದ್ಲು ಆದರೆ ಹೋಗ್ತಾ ಏನಾಗುತ್ತೆ ಅವಳಿಗೆ ಆ ವೇಸ್ಟ್ನ ಡೈಜೆಸ್ಟ್ ಮಾಡ್ಕೊಳ್ಳಿಕ್ಕಾಗಲ್ಲ ಅದರಿಂದ ಹಿಂದಿದ್ದ ಜನ ಕೂಡ ಆರ ಸಿಗದೆ ಅವಳು ಸಾವ್ಯಸ್ಥಿತಿಗೆ ಬಂದಿದ್ಳು ಸೊ ಡಾಕ್ಟರ್ ಆ ಪ್ರಯೋಗದಲ್ಲಿ ಏನಾದರೂ ಚೇಂಜ್ ಮಾಡಬೇಕಂತ ಥಿಂಕ್ ಮಾಡುವಾಗಲೇ ಮನೆಯ ಡೋರ್ ಆಗುತ್ತೆ ನೋಡಿದರೆ ಅಲ್ಲಿಬ್ಬರು ಪೊಲೀಸರು ಬಂದಿರ್ತಾರೆ ಅವರ ಹೆಸರು ಕ್ರಾನ್ಸ್ ಆಗಿ ಮೊಲ್ಲರಂತ ಮಿಸ್ ಆಗಿರೋ ಜರ್ನಿಯಾಗಿ ಲೆನ್ಸನ್ನು ಹುಡ್ಕೊಂಡು ಅವರಿಬ್ಬರು ಅಲ್ಲಿಗೆ ಬಂದಿರ್ತಾರೆ ಕಾಣೆಯಾಗಿರೋ ಹುಡುಗಿಯರ ಕಾರ್ ಈ ಏರಿಯಾದಲ್ಲಿ ಪತ್ತೆಯಾಗಿದೆ ಅದು ನಿಮ್ಮನಿಂದ ಸ್ವಲ್ಪ ದೂರದಲ್ಲೇ ನಿಮಗೇನಾದರೂ ಗೊತ್ತುಂಟಂತ ಕೇಳಿದಾಗ ಡಾಕ್ಟರ್ ಹೇಳ್ತಾನೆ ನಾನು ಯಾವಾಗಲೂ ಲ್ಯಾಬಲ್ಲಿ ಆಗಿರ್ತಿದ್ದೆ ನಂಗೆ ಗೊತ್ತಿಲ್ಲ ಅಂತ ನಂತರ ಅವರಿಗೆ ಕುಡಲಿಕ್ಕೆ ನೀರು ತಗೊಂಡು ಬಂದು ಕೊಡ್ತಾನೆ ಅದು ಆ್ಯಕ್ಚುಲಿ ಖಾಲಿ ನೀರಲ್ಲ ಡ್ರಗ್ ಮಿಕ್ಸ್ ಆಗಿರೋ ನೀರಾಗಿತ್ತು ಯಾಕಂದರೆ ಜನ್ಯಾಗೆ ಲಿಸಿದ ಜಾಗಕ್ಕೆ ಇಬ್ಬರನ್ನ ಹಾಕಿ ಪ್ರಯೋಗನ ಮುಂದುವರೆಸೋ ಪ್ಲ್ಯಾನ್ನಲ್ಲಿದ್ದ ಆ ಡಾಕ್ಟರ್ ಆದರೆ ಅದಕ್ಕೆ ಪೊಲೀಸ್ ಕ್ರಾನ್ಸ್ ಅವಕಾಶ ಕೊಡದೆ ಗ್ಲಾಸನ್ನು ಕೆಳಗೆ ಕೆಡದು ಬಿಡ್ತಾನೆ ನಂತರ ಡಾಕ್ಟರ್ ಬೇಸ್ಮೆಂಟ್ಗೆ ಹೋಗಿ ಡ್ರಗ್ ಇರೋ ಇಂಜೆಕ್ಷನ್ನ ತಗೊಂಡು ಬಂದು ಅವರಿಗೆ ಗೊತ್ತಾಗದಿರುವ ಹಾಗೆ ಇಂಜೆಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ ಅದು ಸಾಧ್ಯವಾಗುವುದಿಲ್ಲ ಅದನ್ನೆಲ್ಲ ಕಂಡು ಅವರಿಬ್ಬರಿಗೆ ಡೌಟ್ ಬಂದು ಬೇಸ್ಮೆಂಟ್ನ ಚೆಕ್ ಮಾಡಲಿಕ್ಕೆ ಮುಂದಾಗ್ತಾರೆ ಆದರೆ ವಾರಂಟಲ್ಲಿ ನಿಮಗೆ ಮುಂದುವರಿಕೆ ಬಿಡಲ್ಲ ಅಂತ ಡಾಕ್ಟರ್ ನಿರ್ಬಂಧ ಆಗ್ತಾನೆ ಸರಿ ಒಂದು ಹತ್ತು ನಿಮಿಷದ ಒಳಗಡೆ ವಾರಂಟನ್ಗೆ ವಾಪಸ್ ಅಂತ ಅವರಿಬ್ಬರು ಅಲ್ಲಿಂದ ಉದಾಳ್ತಾರೆ ಈ ಕಡೆ ಕೆಳಗಿದ್ದ ಆ ಮೂವರೇಗೋ ಬರಿ ತಳ್ಕೊಂಡೆ ಒಂದ್ ಕಡೆ ಹೋಗಿ ಬಚ್ಚಿ ಕೂತ್ಕೋತಾರೆ ಆದ್ರೆ ಅದೇಗೋ ಡಾಕ್ಟರ್ಗೆ ಗೊತ್ತಾಗಿ ಅವರನ್ನ ಹಿಡಲಿಕ್ಕೆ ಹೋಗ್ತಾನೆ ಆಗ ಮುಂದಿದ್ದ ಆ ವ್ಯಕ್ತಿ ವೆಪನ್ ಮೂಲಕ ಡಾಕ್ಟರ್ನ ಕಾಲಿಗೆ ಚುಚ್ಚಿ ಹಲ್ಲೆ ಮಾಡಿ ನಂತರ ವಿಂಡ್ನ ಬ್ರೇಕ್ ಮಾಡಿ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ನೋಡ್ತಾನೆ ಆದರೆ ಡಾಕ್ಟರ್ ಅದಕ್ಕೆ ಮತ್ತೆ ತಡೆಯ ಬಂದಿಲ್ತಾನೆ ಆವಾಗ ಆ ವ್ಯಕ್ತಿ ಹೇಳ್ತಾನೆ ಮೋಸ್ಟ್ಲಿ ನಾನು ಮಾಡಿದ ಪಾಪಗಳಿಗೆ ಈ ಪನಿಷ್ಮೆಂಟ್ ಸಿಕ್ಕಿದೆ ಇದನ್ನ ಅನುಭವಿಸಿದಕ್ಕಿಂತ ಸಾಯದೆ ವಾಸಿ ಅಂತ ಗ್ಲಾಸ್ ಮೂಲಕ ಕತ್ತನ್ನು ಕಟ್ ಮಾಡಿಕೊಂಡು ಸತ್ತೋಗ್ಬಿಡ್ತಾನೆ ಈ ಕಡೆ ಪೊಲೀಸರು ವಾರಂಟ್ ಒಂದಿಗೆ ಬೇಸ್ಮೆಂಟ್ಗೆ ಬಂದಾಗ ಅಲ್ಲಿ ಯಾರು ಕೂಡ ಇದ್ದಿರೋದಿಲ್ಲ ನಂತರ ಕ್ರಾನ್ಸ್ ಮೊಲ್ಲೆರ್ ಒಬ್ಬನೇ ಅಲ್ಲೇ ಬಿಟ್ಟು ಮುಂದೆ ಚೆಕ್ ಮಾಡ್ತಾ ಹೋದಾಗ ಅಲ್ಲಿ ಹ್ಯೂಮನ್ ಸೆಂಟಿಫೈಡ್ ಆಗಿರೋ ಆ ಮೂರನ್ನ ಕಂಡು ಹೆದರಿ ದಿಗ್ಲಾಗಿ ಹೋಗ್ತಾನೆ ಆವಾಗ ಹೊರಗಿದ್ದ ಮೊಲ್ಲನ್ನ ಕೂಗಾಟ ಕೇಳಿ ಚೆಕ್ ಮಾಡಕ್ ಹೋದಾಗ ಅಲ್ಲಿ ಡಾಕ್ಟರ್ ಮೊಲ್ಲೆನ್ನ ಬೇಕರವಾಗಿ ಕೊಂದಾಕಿದ್ದ ಹಾಗೆ ಆ ಡಾಕ್ಟರ್ ಕ್ರಾನ್ಸ್ ಕೂಡ ಶೂಟ್ ಮಾಡ್ತಾನೆ ಕ್ರಾನ್ಜಾ ನೋವಲು ಹೇಗೋ ಕಷ್ಟಪಟ್ಟು ತನ್ನಲ್ಲಿದ್ದ ಗನ್ ಮೂಲಕ ಡಾಕ್ಟರ್ನ ತಲೆಗೆ ಶೂಟ್ ಮಾಡಿ ಕೊಂದು ಬಿಡ್ತಾನೆ ಈ ಕಡೆ ಸೆಂಟಿಫೈಡ್ ತಲೆ ಜೆನ್ನೆ ಕೂಡ ಹಸುವಿಂದ ಸತ್ತೋಗ್ತಾಳೆ ಇವಾಗ ಲೆಣ್ಸಿ ಒಬ್ಬಳೆ ಜೀವಂತವಾಗಿದ್ದಾಳೆ ಮುಂದೇನಂತ ಗೊತ್ತಾಗಬೇಕಾದ್ರೆ ನಾವು ಪಾಟೂನ ನೋಡಲೇಬೇಕು ಸೊ ಇದಿಷ್ಟು ಇವತ್ತಿನ ಕತೆ ಮತ್ತೊಂದು ಕತೆ ಒಟ್ಟಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್